हाय फ्रेंड्स, वेलकम बैक टू के महेश आर के यूट्यूब चैनल। फ्रेंड्स, इवत्तिन वीडियोदल्ली एनु अंद्रे पीकेएल सीजन 9 रल्ली हेच्चु रेड पॉइंट्स अन्नु स्कोर माडिद टॉप 6 रीडर्स यारु अंत ई वीडियोदल्ली तिळिदुकोळ्ळोण। अदु अल्लदे ई टॉप 6 रीडर्स मात्र ई सीजन नल्ली 200 रेड पॉइंट्स अन्नु क्रॉस माडिद्दारे। इन्नु तड माडदे वीडियो अन्नु स्टार्ट माडोण। लेट्स स्टार्ट द वीडियो। नंबर 6 प्रदीप नरवाल। ಇವರು 22 ಪಂದ್ಯಗಳನ್ನು ಆಡಿ 222 ರೆಡ್ ಪಾಯಿಂಟ್ಸ್ ಅನ್ನು ಮಾಡಿದ್ದಾರೆ, ಅದರಲ್ಲಿ 11 ಸೂಪರ್ ಟೆನ್ಸ್ ಗಳಿವೆ। ಇವರು ಕಳೆದ ಸೀಸನ್ ಇವರ ಕಳಪೆ ಪ್ರದರ್ಶನದಿಂದ ಇವರ ಅಭಿಮಾನಿಗಳಿಗೆ ಅಪ್ಸೆಟ್ ಮಾಡಿದ್ರು ಅಂತಾನೆ ಹೇಳಬಹುದು। ಆದರೆ ಈ ಸೀಸನ್ ನಲ್ಲಿ ಪ್ರದೀಪ್ ನರ್ವಾಲ್ ಅವರು ಕಮ್ಬ್ಯಾಕ್ ಮಾಡಿ ಅಭಿಮಾನಿಗಳಿಗೆ ಖುಷಿ ಪಡಿಸಿದ್ದಾರೆ। ಅದು ಅಲ್ಲದೆ ಈ ಸೀಸನ್ ನಲ್ಲಿ ಇವರು 1500 ರೆಡ್ ಪಾಯಿಂಟ್ಸ್ ಅನ್ನು ಕೂಡ ಕ್ರಾಸ್ ಮಾಡಿದ ಮೊದಲ ರೇಡರ್ ಆಗಿದ್ದಾರೆ। ನಂಬರ್ 5 ಮಣೀಂದರ್ ಸಿಂಗ್। ಇವರು 21 ಪಂದ್ಯಗಳನ್ನು ಆಡಿ 238 ರೆಡ್ ಪಾಯಿಂಟ್ಸ್ ಅನ್ನು ಮಾಡಿದ್ದಾರೆ, ಅದರಲ್ಲಿ 14 ಸೂಪರ್ ಟೆನ್ಸ್ ಗಳಿವೆ। ಇವರು ಪ್ರತಿಯೊಂದು ಸೀಸನ್ ನಲ್ಲಿ ಕನ್ಸಿಸ್ಟೆನ್ಸಿ ಇಂದ ಒಂದೇ ತರ ರೆಡ್ ಪಾಯಿಂಟ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ। ಅದು ಅಲ್ಲದೆ ಈ ಸೀಸನ್ ನಲ್ಲಿ ಇವರು 1000 ರೆಡ್ ಪಾಯಿಂಟ್ಸ್ ಅನ್ನು ಕ್ರಾಸ್ ಮಾಡಿದ್ದಾರೆ। ನಂಬರ್ 4 ನರೇಂದ್ರ ಹೋಶಿಯಾರ್। ಇವರು ಇವರ ಡೆಬ್ಯೂ ಸೀಸನ್ ನಲ್ಲಿಯೇ ಟಾಪ್ 6 ರೀಡರ್ಸ್ ಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ। ಇವರು 23 ಪಂದ್ಯಗಳನ್ನು ಆಡಿ 243 ರೆಡ್ ಪಾಯಿಂಟ್ಸ್ ಅನ್ನು ಮಾಡಿದ್ದಾರೆ, ಅವುಗಳಲ್ಲಿ 15 ಸೂಪರ್ ಟೆನ್ಸ್ ಗಳಿವೆ। ಅದು ಅಲ್ಲದೆ ಪವನ್ ಶರವತ್ ಅವರ ಇಂಜುರಿ ನಂತರ ತಮಿಳ್ ತಲವಸ್ ತಂಡಕ್ಕೆ ಒಬ್ಬ ಮೇನ್ ರೀಡರ್ ಆಗಿ ನರೇಂದ್ರ ಹೋಶಿಯಾರ್ ಅವರು ಕಾರ್ಯವನ್ನು ನಿರ್ವಹಿಸಿದರು। ನಂಬರ್ 3 ನವೀನ್ ಕುಮಾರ್। ಇವರು ಕೂಡ ಕನ್ಸಿಸ್ಟೆನ್ಸಿ ರೈಡರ್, ಪ್ರತಿಯೊಂದು ಸೀಸನ್ ನಲ್ಲಿ ಟಾಪ್ ರೀಡರ್ಸ್ ಗಳಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ। ಇವರು 23 ಪಂದ್ಯಗಳನ್ನು ಆಡಿ 254 ರೆಡ್ ಪಾಯಿಂಟ್ಸ್ ಅನ್ನು ಮಾಡಿದ್ದಾರೆ, ಅವುಗಳಲ್ಲಿ 16 ಸೂಪರ್ ಟೆನ್ಸ್ ಗಳಿವೆ। ನಂಬರ್ 2 ಭರತ್ ಹುಡಾ। ಇವರು 23 ಪಂದ್ಯಗಳಲ್ಲಿ 276 ರೆಡ್ ಪಾಯಿಂಟ್ಸ್ ಅನ್ನು ಮಾಡಿದ್ದಾರೆ, ಅವುಗಳಲ್ಲಿ 16 ಸೂಪರ್ ಟೆನ್ಸ್ ಗಳಿವೆ। ಇವರು ಪವನ್ ಶರವತ್ ಅವರ ಕೊರತೆ ಕಾಣಿಸಿಕೊಳ್ಳದಂತೆ ನಮ್ಮ ತಂಡವನ್ನು ರೈಡಿಂಗ್ ನಲ್ಲಿ ಮುಂದೆಳೆಯುತ್ತಾ ಬಂದರು। ನಂಬರ್ 1 ಅರ್ಜುನ್ ದೇಶವಾಲ್। ಇವರು 24 ಪಂದ್ಯಗಳನ್ನು ಆಡಿ 296 ರೆಡ್ ಪಾಯಿಂಟ್ಸ್ ಅನ್ನು ಮಾಡಿದ್ದಾರೆ, ಅವುಗಳಲ್ಲಿ 17 ಸೂಪರ್ ಟೆನ್ಸ್ ಗಳಿವೆ। ಸ್ನೇಹಿತರೇ, ಈ ವಿಡಿಯೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ। ಇದೇ ತರ ಪ್ರೊ ಕಬಡ್ಡಿ ಇನ್ಫಾರ್ಮೇಷನ್ ಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ।